ಹೇಳಕ್ಕಷ್ಟೇ ಫಾರಿನ್ ಸರ್, ನಮ್ಮ ದೇಶನೇ. ಏನ್ ಸರ್ ಇಷ್ಟೊತ್ತರ ಅಂಗಡಿ ಓಪನ್ ಮಾಡ್ಕೊಂಡು ಕೂತಿದ್ದಾನೆ? ಲೆಟ್ಸ್ ನಾಟ್ ಟಾಕ್ ಟು ದಿಸ್ ಮೋರಾನ್. ಮಾತಾಡಿದ್ರೆ ಕಚ್ಚಿಬಿಡ್ತಾನೆ. ಇರ್ಲಿ, ಮಜಾ ತಗೊಂಡ ಬನ್ನಿ ಸರ್. ಓ ಏನ್ ಗಜನಿ ಅವರು, ದಂಡೆತ್ ಬರಕ್ ಯಾವ್ದೋ ವೆಪನ್ ರೆಡಿ ಮಾಡ್ತಾ ಇದೀರಾ? ಹೌದು, ಯಾವ್ದಾರ ಸಿಗ್ದಾಗ ಕ್ಯಾಪ್ಚರ್ ಮಾಡ್ಬೇಕಲ್ಲ ಅದಕ್ಕೆ. ಬಟ್ ಒನ್ ಥಿಂಗ್, ನನಗೆ ಮದುವೆ ಗಂಡ ಮೇಲೆ ಡೌಟು. ನಮಗೆ ಈ ಮದುವೆ ಆಗೋದೇ ಡೌಟ್. ಗುಡ್ ಜಾಬ್, ಗುಡ್ ಜಾಬ್, ಗುಡ್ ಜಾಬ್. ಆ ಹುಚ್ಚಿನ ಜೊತೆ ಏನ್ ನಗಾಟ ನಿಮ್ದು? ಇಲ್ಲ ತಾತ, ಅವನೇ ಸುಮ್ಮನೆ. ಈಗ ದೇಸಾಯಿ ಮೇಲ್ಗಡೆ ಒಬ್ನೇ ಕೂತಿದ್ದಾನೆ. ಈ ವಿಶ್ವ ಪ್ರಕೃತಿ ಇವರ ಪ್ರೀತಿ ವಿಷಯ ಮಾತಾಡೋದಕ್ಕೆ ಕರೆಕ್ಟ್ ಟೈಮ್. ಯಾರ ಹಂಗು ಚೆನ್ನಾಗೆ ಇಲ್ಲ ಅನ್ನೋ ರೀತಿಲಿ ಆರಾಮಾಗಿ ನಿದ್ದೆ ಮಾಡ್ತಿದ್ಯಲ್ಲ. ಬನ್ನಿ ಕೂತ್ಕೊಳ್ಳಿ ಅಣ್ಣ, ಸಿಡೋಣ ಮನ. ಏನೋ ಒಂಥರ ಖುಷಿ, ಸಂತೋಷ, ಮದುವೆ ಮನೆ ಸಂಭ್ರಮ. ಯೋಚನೆ ಮಾಡ್ತಾ ಇದ್ದೆ, ಹಾಗೇ ನಿದ್ದೆ ಬಂದ್ಬಿಡ್ತು. ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡೋದಿತ್ತು. ಏನು ಹೇಳಿ ಅಣ್ಣ? ಈಗ ನಮ್ಮ ವಿಶ್ವ ಇದಾನಲ್ಲ, ಆ ವಿಶ್ವನ ಬಗ್ಗೆ ಎಷ್ಟು ಮಾತಾಡಿದ್ರು ಸಾಲದು. ನಾನಿಷ್ಟು ನೆಮ್ಮದಿಯಾಗಿರೋದಕ್ಕೆ, ಪ್ರಕೃತಿ ಮದುವೆ ನಡೀತಾ ಇರೋದಕ್ಕೆ, ಎಲ್ಲ ಅದಕ್ಕೂ ನಮ್ಮ ವಿಶ್ವನೇ ಕಾರಣ. ಹೇಗೆ ಅವನು ಕೃತಜ್ಞತೆ ಸಲ್ಲಿಸಬೇಕು ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲಪ್ಪ. ಈಗ ನಾನೇನು ಹೇಳೋಕೆ ಹೊರಟಿದ್ದೆ ಅಂದ್ರೆ, ಅವನೊಬ್ಬ ಅಪರಂಜಿ, ರೈಟ್? ನಾನು ಈ ಟೂರ್ಗೆ ಬಂದಾಗ ತುಂಬಾ ಟೆನ್ಷನ್ ಇಟ್ಕೊಂಡು ಬಂದೆ. ಇದೆಲ್ಲ ಹೀಗೆ ನಡೀತಾ ಇದೆ ಅಂತಂದ್ರೆ ನನಗಂತೂ ನಂಬಕ್ಕೆ ಆಗ್ತಾ ಇಲ್ಲ. ಪ್ರಕೃತಿನೂ ಈ ಮದುವೆಗೆ ಒಪ್ಕೊಂಡ್ಲು, ನೀವು ಎಲ್ಲ ನನಗೆ ಫ್ಯಾಮಿಲಿಯಾಗಿ ಸಿಕ್ಕಿದ್ರಿ. ಅಣ್ಣ, ನೀವು ದೊಡ್ಡವರಾಗಿ ಮುಂದೆ ನಿಂತು ಈ ಮದುವೆ ನಡೆಸ್ಕೊಡ್ಬೇಕಣ್ಣ. ಲುಕ್ ಅಟ್ ಮಿಸ್ಟರ್ ಅಂಡ್ ಮಿಸಸ್ ಮೋಹನ್, ಏನ್ ತುಂಬಾ ಕಡಿಮೆ ಶಾಪಿಂಗ್ ಮಾಡಿದೀರಾ? ಏನೋ ತಕ್ಕ ಮಟ್ಟಕ್ಕೆ ಮಾಡಿದೀವಿ ಅಂಕಲ್. ಇಲ್ಲಿ ನೋಡಿ, ಪ್ರಕೃತಿದು ಧಾರೆ ಸೀರೆ. ಹೌ ಇಸ್ ಇಟ್? ಫ್ಯಾಂಟಾಸ್ಟಿಕ್, ತುಂಬಾ ಚೆನ್ನಾಗಿದೆ ಅಲ್ಲ. ಮತ್ತೆ ಇದು ರೆಡ್ ಸೂಟ್. ಈ ಮೊದಲು ತುಂಬಾ ಕನ್ಫ್ಯೂಷನ್ ಇದೆ. ಈ ಮೊದಲ ಬಗ್ಗೆ ಯಾರಿಗೂ ಗೊತ್ತಿದ್ರೆ ಒಂದು ಸೀಕ್ರೆಟ್ ಹೇಳ್ತಾ ಇದೀನಿ. ವಿಶ್ವ ಮತ್ತೆ ಪ್ರಕೃತಿ ಇಬ್ರು. ವಿಶ್ವ ಮತ್ತು ಪ್ರಕೃತಿ ಏನಪ್ಪ, ವಾಟ್ಸ್ ದಟ್? ವಾರಿಯೋ, ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ನನ್ನ ದೃಷ್ಟಿ ಆಗುತ್ತೆ. ಐ ಡೋಂಟ್ ಲೈಕ್ ಇಟ್, ಐ ಡೋಂಟ್ ಲೈಕ್ ಇಟ್. ನಿಲ್ಲಿಸಿ, ಈಗ ಹೋಗು ಇಲ್ಲಿಂದ, ಹೋಗು ಅಂದೆ. ಅಂಕಲ್, ಅವನ ಮಾತನ್ನ ತಲೆಗೆ ಹಾಕೋಬೇಡಿ, ಅವನ್ ಸ್ವಲ್ಪ ಲೂಸ್ ಅಂತ ನಿಮಗೆ ಗೊತ್ತಲ್ವಾ. ಈಗ ಹೇಳಿ, ಈ ಕಾಂಬಿನೇಷನ್ ಹೇಗಿದೆ? ಆಮೇಲೆ ತಾತ, ನಿಮ್ಗಂತೂ ತುಂಬಾ ಒಳ್ಳೆ ಡ್ರೆಸ್ ಸೆಲೆಕ್ಟ್ ಮಾಡಿದೀನಿ. ಮದ್ವೆನಲ್ಲಿ ನೀವು ಅಜ್ಜಿ ಇಬ್ರು ಮದ್ವೆ ಗಂಡು ಹೆಣ್ಣು ತರ ಕಾಣಿಸ್ಬೇಕು. ಹಾಗಿದೆ ಅಲ್ವೇ ಕಣೆ? ಶಾರದಾ, ನಿಮ್ ಕಡೆಯವ್ರಿಗೆಲ್ಲ ಇನ್ವಿಟೇಷನ್ ಕಳ್ಸಾಯ್ತಾ? ಲಾಸ್ಟ್ ಮಿನಿಟ್ ಅಲ್ಲಿ ಟಿಕೆಟ್ ಸಿಗದೆ ಹೋದ್ರೆ ಕಷ್ಟ. ತುಂಬಾ ಬೇಕಾದವ್ರನ್ನ ಕರ್ದಿದ್ದೀನಿ. ಇಲ್ಲಿವರೆಗೂ ಬರೋದು ಸ್ವಲ್ಪ ಜನ. ಹೇಗಿದ್ರು ಮದ್ವೆ ಮುಗಿಸ್ಕೊಂಡು ಇಂಡಿಯಾಗ್ ಬರ್ತಾರಲ್ಲ, ಆಗ ಒಂದು ಗ್ರ್ಯಾಂಡ್ ರಿಸೆಪ್ಷನ್ ಕೊಟ್ಟು ಎಲ್ಲರನ್ನ ಇನ್ವೈಟ್. ಒಳ್ಳೆ ಐಡಿಯಾ, ಬನ್ನಿ. ವೇಸ್ಟ್ ಪೀಪಲ್, ಟೈಮ್ ಸೆನ್ಸ್ ಇಲ್ಲ. ಹೀಗೆ ಮಾತಾಡಿ ಮಾತಾಡಿ ಕೆಲಸ ಮಾಡದೆ ಇಂಡಿಯಾನ ಹಾಳು ಮಾಡಿದ್ದಾಯ್ತು. ಈಗ ಜೋರನ್ನ ಹಾಳು ಮಾಡೋದಕ್ಕೆ ಬಂದಿದ್ದಾರೆ. ಐ ಡೋಂಟ್ ಲೈಕ್ ಇಟ್, ಐ ಡೋಂಟ್ ಲೈಕ್ ಇಟ್.